ಹಾಸನ ಜಿಲ್ಲಾ ಕುರುಬರ ಸಂಘದಲ್ಲಿ ಗೋಲ್ಮಾಲ್ ನಡೆದಿರುವಂತಹ ಆರೋಪ ಕೇಳಬಂದಿದೆ ಸುಮಾರು ನಾಲ್ಕು ಕೋಟಿಗೂ ಹೆಚ್ಚು ದಾನಿಗಳಿಂದ ಹಣ ಸಂಗ್ರಹ ಮಾಡಲಾಗಿದೆ ಆ ಹಣದಲ್ಲಿ ಗೋಲ್ಮಾಲ್ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಬಂದಿದೆ ಇಲ್ಲಿ ಸಂಗ್ರಹವಾಗಿರುವಂತಹ ಹಣವನ್ನೇ ಗುಳುಂ ಮಾಡಿರುವಂತಹ ಆರೋಪವನ್ನ ಮಾಡಿದ್ದಾರೆ ಸಂಘದ ನಿರ್ದೇಶಕರಿಂದ ಗೋಲ್ಮಾಲ್ ಬಗ್ಗೆ ಆರೋಪ ಕೇಳಬಂದಿದೆ ಉಪ ನಿಬಂಧಕರಿಗೆ ಪತ್ರವನ್ನು ಬರೆದಿದ್ದಾರೆ ಸಂಘದ ನಿರ್ದೇಶಕ ಕೇಶವಮೂರ್ತಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ನಿರ್ದೇಶಕ ಕೇಶವಮೂರ್ತಿ ಅವರು ಈ ಬಗ್ಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಇನ್ನು ಯಾವ ರೀತಿ ನಡೆದಿದೆ ಈ ಗೋಲ್ ಮಾಲ್ ಅನ್ನುವುದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಹಾಸನ ಜಿಲ್ಲಾ ಕುರುಬರ ಸಂಘದಲ್ಲಿ ಗೋಲ್ ಮಾಲ್ ಆಗಿರುವಂತಹ ಆರೋಪದ ಬಗ್ಗೆ ಕೇಳಿ ಬಂದಿರುವಂತದ್ದು ಉಪ ನಿಬಂಧಕರಿಗೆ ಪತ್ರವನ್ನು ಬರೆದಿದ್ದಾರೆ ಸಂಘದ ನಿರ್ದೇಶಕ ಕೇಶವಮೂರ್ತಿ ಹಾಸನ ಜಿಲ್ಲಾ ಕುರುಬರ ಸಂಘದಲ್ಲಿ ಸರ್ವ ಸದಸ್ಯರ ಸಭೆಯನ್ನ ಕರೆದೇ ಕರೆಯಲಾಗಿತ್ತು ಅಲ್ಲದೆ ಸಂಘಕ್ಕೆ ಸರ್ಕಾರದಿಂದ ನಾಲ್ಕು ಕೋಟಿ ಅನುದಾನ ಕೂಡ ಬಂದಿದೆ ಅಂತೆ ಕಾನೂನು ರೀತಿ ಸಭೆಯನ್ನು ಕರೆದ್ ಕರೆಯದೆ ಸಂಘದ ಸಭೆಯನ್ನ ಕರೆಯಲಾರ್ದೇ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸದಸ್ಯತ್ವದ ನಾಲ್ಕು ಲಕ್ಷ ಹಣ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಠೇವಣಿ ಇಡಲಾಗಿದೆ ಸರ್ವ ಸದಸ್ಯರ ಅನುಮೋದನೆ ಪಡೆಯದೆ ಹಣವನ್ನು ಪಡೆದುಕೊಂಡಿದ್ದಾರೆ ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ ಸರ್ಕಾರದಿಂದ ಬಂದಿರುವಂತಹ ನಾಲ್ಕು ಕೋಟಿಯ ಅನುದಾನದ ಬಗ್ಗೆ ಮಾಹಿತಿ ನೀಡೋದಿಲ್ವಾ ಹಾಗಾದರೆ ಏನು ಈ ನಾಲ್ಕು ಕೋಟಿ ರೂಪಾಯಿ ಬಂದಿದೆ ಅದರ ಬಗ್ಗೆ ಮಾಹಿತಿ ಕೊಡೋದಿಲ್ವಾ ಇದು ಸಂಘದ ಬೈಲಾಖೆ ವಿರೋಧವಾಗಿರುವಂತಹ ಘಟನೆ ಇದು ಯಾಕಂದರೆ ಸಂಘದ ಬೈಲಾಖೆ ಸಂಬಂಧಪಟ್ಟಂತೆ ಎಲ್ರಿಗೂ ಕೂಡ ಮಾಹಿತಿಯನ್ನು ಕೊಡಬೇಕಾಗತ್ತೆ ಸಂಘದ ಲೆಕ್ಕ ಕೂಡ ತೀರ್ಮಾನ ಮಾಡಬೇಕಾಗತ್ತೆ ಲೆಕ್ಕ ಪರಿಶೀಲನೆ ಮಾಡಿ ಕಾನೂನು ರೀತಿ ಕ್ರಮವನ್ನು ಕೈಗೊಳ್ಳುವಂತೆ ದೂರನ್ನ ನೀಡಿದ್ದಾರೆ ದೂ ಸಂಘದ ನಿರ್ದೇಶಕ ಕೇಶವಮೂರ್ತಿ ಯಾಕಂದರೆ ಹಾಸನ ಜಿಲ್ಲಾ ಅಧ್ಯಕ್ಷರು ಶಿವಪ್ನವರಲ್ಲಿ ಇನ್ನು ಕೆಲವೊಂದು ಪದಾಧಿಕಾರಿಗಳಾಗಲಿ ಪೂರ್ವಭಾವಿ ಸಭೆನೇ ಕರೆದಿಲ್ಲ ಸಾರ್ವಜನಿಕರಿಗೆ ಅವೇರ್ನೆಸ್ ಮೂಡಿಸಿಲ್ಲ ಸಮುದಾಯ ಹೆಂಗಿದೆ ಏನು ಮತ್ತೊಂದು ಎಷ್ಟು ದಾನಿಗಳು ಕೊಟ್ಟಿದ್ದಾರೆ ಕುರುಬರ ಸಂಘ ಘಟ್ಟಕ್ಕೆ ಹೊಸ ಸರ್ಕಾರದಲ್ಲೇ ಅನುದಾನ ಕೊಟ್ಟಿದ್ದಾರೆ ಇದುವರೆಗೂ ಮೆಂಬರ್ಶಿಪ್ ದುಡ್ಡು ಏನಾಯಿತು ಎಷ್ಟು ಜನ ಮೆಂಬರ್ ಆಗಿದ್ದಾರೆ ಇದುವರೆಗೂ ಒಂದು ಅವೇರ್ನೆಸ್ ಮೂಡಿಸಿಲ್ಲ ಇವರಿಗೆ ಹೆಂಗೆ ಬರುತ್ತೆ ಹೆಂಗೆ ಬೇಕಾಬಿಟ್ಟು ಹೋಗ್ತಾ ಇದ್ದಾರೆ ಅದಕ್ಕೆ ನಮಗೆ ಡೌಟ್ ಬಂದು ನಾನು ಉಪ ನಿರ್ಬಂಧಕರಿಗೆ ಸಹಕಾರ ಸಂಘಗಳಿಗೆ ಸಂಘಗಳಿಗೆ ನಿನ್ನೆ ದಿನ ಹೋಗಿ ಅರ್ಜಿ ಕೊಟ್ಟು ಬಂದಿದ್ದೀನಿ ಅರ್ಜಿ ಕೊಟ್ಟು ಬಂದು ಇದನ್ನು ಎಂಕ್ವೈರಿ ಮಾಡಿ ಇದ್ರಲ್ಲಿ ಸತ್ಯಾಸತ್ಯ ಏನಿದೆ ಸಮುದಾಯಕ್ಕೆ ತಿಳಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಎಂಕ್ವೈರಿಗೆ ಆಫೀಸರ್ಗೆ ಎಂಕ್ವೈರಿ ಬಿಟ್ಬಿಟ್ಟು ಸ ಉಪ ನಿರ್ಬಂಧ ನಿರ್ಬಂಧಕರಿಗೆ ಸಹಕಾರ ಸಂಘಗಳ ಉಪ ನಿರ್ಬಂಧಕರಿಗೆ ಅರ್ಜಿ ಕೊಟ್ಟು ನಿನ್ನೆ ದಿನ ಬಂದಿದ್ದೀನಿ ಹಾಸನ ಜಿಲ್ಲೆನಲ್ಲಿ ಏನಾಗಿದೆ ಅಂತಂದ್ರೆ ಹಾಸನ ಜಿಲ್ಲಾ ಅಧ್ಯಕ್ಷರು ಶಿವಪ್ನವರ ಇನ್ನು ಇನ್ನ ಕೆಲವೊಂದು ಪದಾಧಿಕಾರಿಗಳು ಪೂರ್ವಭಾವಿ ಸಭೆನೇ ಕರೆದಿಲ್ಲ ಸಾರ್ವಜನಿಕರಿಗೆ ಅವೇರ್ನೆಸ್ ಮೂಡಿಸಿಲ್ಲ ಸಮುದಾಯ ಹೆಂಗಿದೆ ಏನು ಮತ್ತೊಂದು ಎಷ್ಟು ದಾನಿಗಳು ಕೊಟ್ಟಿದ್ದಾರೆ ಕುರುಬರ ಸಂಘ ಘಟ್ಟಕ್ಕೆ ಸರ್ಕಾರದಲ್ಲೇ ಸರ್ಕಾರದಲ್ಲೆಷ್ಟಾನ ಕೊಟ್ಟಿದ್ದಾರೆ ಇದುವರೆಗೂ ಮೆಂಬರ್ಶಿಪ್ ದುಡ್ಡು ಏನಾಯಿತು ಎಷ್ಟು ಜನ ಮೆಂಬರ್ ಆಗಿದ್ದಾರೆ ಇದುವರೆಗೂ ಒಂದು ಅವೇರ್ನೆಸ್ ಮೂಡಿಸಿಲ್ಲ ಇವರಿಗೆ ಹೆಂಗೆ ಬರುತ್ತೆ ಹೆಂಗೆ ಬೇಕಾ ಬಿಟ್ಟು ಹೋಗ್ತಾ ಇದಾರೆ ಅದಕ್ಕೆ ನಮಗೆ ಡೌಟ್ ಬಂದು ನಾನು ಉಪ ನಿರ್ಬಂಧಕರಿಗೆ ಸಹಕಾರ ಸಂಘಗಳಿಗೆ ಸಂಘಗಳಿಗೆ ನಿನ್ನೆ ದಿನ ಹೋಗಿ ಅರ್ಜಿ ಕೊಟ್ಟು ಬಂದಿದ್ದೀನಿ ಅರ್ಜಿ ಕೊಟ್ಟು ಬಂದು ಇದನ್ನು ಎಂಕ್ವೈರಿ ಮಾಡಿ ಇದರಲ್ಲಿ ಓಕೆ ಹಾಸನ ಜಿಲ್ಲಾ ಕುರುಬರ ಸಂಘದಲ್ಲಿ ಗೋಲ್ ಮಾಲ್ ಮಾಡಿರುವಂತಹ ಆರೋಪವನ್ನ ಮಾಡಿದ್ದಾರೆ ಸುಮಾರು ನಾಲ್ಕು ಕೋಟಿ ರೂಪಾಯಿಗೂ ಹೆಚ್ಚು ದಾನಿಗಳಿಂದ ಹಣವನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ ಸಂಗ್ರಹವಾಗಿರುವಂತಹ ಹಣ ಏನಿದೆ ಆ ಹಣವನ್ನು ಸಂಪೂರ್ಣವಾಗಿ ಗುಳು ಮಾಡಿರುವಂತಹ ಆರೋಪವನ್ನು ಮಾಡಿದ್ದಾರೆ ಸಂಘದ ನಿರ್ದೇಶಕರು ಗೋಲ್ ಮಾಲ್ ಬಗ್ಗೆ ಆರೋಪವನ್ನು ಮಾಡಿದ್ದಾರೆ ಉಪ ನಿಬಂಧಕರಿಗೆ ಈ ಬರೆಗೆ ಈ ಬಗ್ಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಕೇಶವಮೂರ್ತಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ನಿರ್ದೇಶಕರಾಗಿದ್ದಾರೆ ಕೇಶವಮೂರ್ತಿ ಏನು ಯಾವ ರೀತಿಯೆಲ್ಲ ಮಾಡಿದ್ದಾರೆ ಈ ರೀತಿ ಗೋಲ್ ಮಾಲನ್ನ ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ ಹಾಸನ ಜಿಲ್ಲಾ ಕುರುಬರ ಸಂಘದಲ್ಲಿ ಗೋಲ್ ಮಾಲ್ ನಡೆದಿದೆ ಉಪ ನಿಬಂಧಕರಿಗೆ ಈ ಬಗ್ಗೆ ಪತ್ರವನ್ನು ಬರೆದು ಎಲ್ಲವನ್ನೂ ಕೂಡ ತಿಳಿಸಿದ್ದಾರೆ ನಿರ್ದೇಶಕ ಕೇಶವಮೂರ್ತಿ ಹಾಸನ ಜಿಲ್ಲಾ ಕುರುಬರ ಸಂಘದ ಸರ್ವ ಸದಸ್ಯರ ಸಭೆಯನ್ನ ನಡೆಸಬೇಕಾಗಿತ್ತು ಅಲ್ಲದೆ ಸಂಘಕ್ಕೆ ಸರ್ಕಾರದಿಂದ ನಾಲ್ಕು ಕೋಟಿ ಅನುದಾನ ಬಂದಿದೆ ಆದರೂ ಕೂಡ ಕಾನೂನು ರೀತಿ ಸಂಘದ ಸಭೆಯನ್ನ ಕರೆಯದೇ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ ನಮ್ಮನ್ಯಾರನು ಕೂಡ ಈ ಸಭೆಗೆ ಕರೆದಿಲ್ಲ ಏನೆಲ್ಲ ಆಗಿದೆ ಎಷ್ಟೆಲ್ಲ ಹಣ ಬಂದಿದೆ ಅದರ ಸೋರ್ಸ್ ಏನು ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾನೂನು ರೀತಿಯಲ್ಲಿ ನಮ್ಮನ್ನೆಲ್ಲರೂ ಕೂಡ ಆ ಸಭೆಗೆ ಕರಿಬೇಕು ಆದರೆ ಯಾವುದೇ ರೀತಿಯಲ್ಲೂ ಕೂಡ ಸಭೆಯನ್ನು ಕರೆದಿಲ್ಲ ಆ ಹಣದ ಸೋರ್ಸ್ ಏನಿದೆ ಎಲ್ಲಿ ಖರ್ಚಾಯಿತು ಈ ಯಾವುದೇ ವಿಷಯದ ಬಗ್ಗೆ ನಮಗೆ ಮಾಹಿತಿಯನ್ನೇ ಕೊಟ್ಟಿಲ್ಲ ಸದಸ್ಯತ್ವದ ನಾಲ್ಕು ಲಕ್ಷ ಹಣ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿದ್ದಾರೆ ಸರ್ವ ಸದಸ್ಯರ ಅನುಮೋದನೆಯನ್ನು ಪಡೆಯದೆ ಹಣವನ್ನು ಪಡೆದುಕೊಂಡಿದ್ದಾರೆ ಆ ಠೇವಣಿ ಇಟ್ಟಿರುವಂತಹ ಹಣವನ್ನು ಕೂಡ ಎಲ್ಲ ಸದಸ್ಯರ ಅನುಮೋದನೆಯನ್ನ ಪಡಿಬೇಕಾಗಿತ್ತು ಆ ಠೇವಣಿ ಹಣವನ್ನು ವಾಪಸ್ ಪಡಿಬೇಕಾದ್ರೆ ನಮ್ಮ ಎಲ್ಲರೂ ಎಲ್ಲರ ಅನುಮೋದನೆಯನ್ನ ಪಡಿಬೇಕಾಗಿತ್ತು ಆದರೆ ಈ ರೀತಿಯಾಗಿ ಅನುಮೋದನೆಯನ್ನ ಪಡೆಯದೆ ಆ ಹಣವನ್ನು ಪಡೆದುಕೊಂಡಿದ್ದಾರೆ ಸರ್ಕಾರದಿಂದ ಬಂದಿರುವಂತಹ ನಾಲ್ಕು ಕೋಟಿಯ ಅನುದಾನದ ಬಗ್ಗೆ ಮಾಹಿತಿಯನ್ನೇ ನೀಡಿಲ್ವಾ ಅಂತ ಕೂಡ ಅವರು ಪ್ರಶ್ನೆಯನ್ನ ಮಾಡಿ ಮಾಡಿದ್ದಾರೆ